नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जय मुदिरेत्। ನಾವು ಪುರಾಣ ಪ್ರವಚನಗಳನ್ನು ಕೇಳುವಾಗ ಭಗವಂತರಾದಂತಹ ಮಹಾಗಣಪತಿಯನ್ನು ಮಹಾಸರಸ್ವತಿಯನ್ನು ಹಾಗೂ ಸದ್ಗುರುಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಈ ಕಥೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ದೇವರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ತನ್ಮೂಲಕ ಸಾಧ್ಯವಾಗುತ್ತದೆ। ಹಾಗಾಗಿ ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂತೆ ಅಲ್ಲಿ ಗಾಲವನ್ನು ವಿಶ್ವಾಮಿತ್ರ ಮಹರ್ಷಿಗೆ ತಾನು ಕೊಡಬೇಕಾದ ಗುರುದಕ್ಷಿಣೆಯನ್ನು ಅನ್ವೇಷಿಸಲು ಹೋಗುವಂಥ ಸಂದರ್ಭದಲ್ಲಿ ಗರುಡನು ಗಾಲವನನ್ನು ಋಷಭ ಪರ್ವತದ ಬಳಿಯಲ್ಲಿ ಆಶ್ರಮ ಕಟ್ಟಿಕೊಂಡು ವಾಸವಾಗಿದ್ದಂಥ ಶಾಂಡಿಲಿ ಎಂಬಂತಹ ಮುನಿಯ ಬಳಿಯಲ್ಲಿ ಹೋಗಿ ಆಶ್ರಯವನ್ನು ಪಡೆದಂಥ ಸಂದರ್ಭದಲ್ಲಿ ಆಕೆಯನ್ನು ಉನ್ನತ ಸ್ಥಾನಗಳಿಗೆ ಕರೆದುಕೊಂಡು ಹೋಗಬೇಕೆಂಬಂಥ ಚಿಂತನೆಯಂಥ ಫಲದಿಂದ ಆಕೆ ತನ್ನ ಎರಡು ರೆಕ್ಕೆಗಳನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಅರಿವಾಗ್ತದೆ ತಾನು ಯೋಚಿಸಿದ್ದು ತಪ್ಪು ಎಂಬುದಾಗಿ। ಹಾಗಾಗಿ ಆಕೆಯಲ್ಲಿ ಕ್ಷಮೆ ಕೋರಲು ಮತ್ತೆ ಪುನಃ ರೆಕ್ಕೆಗಳನ್ನು ಪಡೆದು ಆ ಕುದುರೆಗಳನ್ನು ಸಂಪಾದಿಸುವುದಕ್ಕಾಗಿ ಮತ್ತೆ ಅವರು ಮುಂದೆ ಹೋಗುವಂಥ ಸಂದರ್ಭ ಇಲ್ಲಿ ನಾವು ಚಿಂತನೆ ಮಾಡಬೇಕು। ಹಾಗಾದರೆ ನಾವು ಒಳ್ಳೆಯದನ್ನು ಕೂಡ ಚಿಂತಿಸುವುದು ತಪ್ಪು, ಕೆಟ್ಟದ್ದು ನಾವು ಯಾರ ಬಗ್ಗೆ ಆದರೂ ಚಿಂತಿಸಿದರೆ ಅದು ತಪ್ಪೆ, ಅದು ತೋರ್ಪಟಿಗೆ ಎಲ್ಲರೂ ಹೇಳುವಂಥದ್ದೇ। ಆದರೆ ಈ ಪ್ರಕರಣದಲ್ಲಿ ನಾವು ಚಿಂತನೆಯನ್ನು ಮಾಡಬೇಕು। ಹೇಗೆ ಚಿಂತನೆ ಮಾಡಬೇಕು ಅಂದರೆ ಶುಭ ಲಕ್ಷಣಗಳಿಂದ ಅಲ್ಲಿ ಹೀನನಾಗಿದ್ದರೂ ನಿಂದಿತವಾಗಿರುವಂಥ ನಾನು ಸದಾಚಾರವನ್ನು ಪಾಲಿಸುತ್ತಿರುವುದ ಈ ಉತ್ತಮೋತ್ತಮವಾದ ಸಿದ್ಧಿಯು ತನಗೆ ಲಭಿಸಿರುವುದು। ಇಲ್ಲಿ ವಿಶೇಷವಾಗಿ ಅಲ್ಲಿ ಶುಭ ಲಕ್ಷಣಗಳಿಂದ ಹೀನವಾಗಿದ್ದರು ಅಂತ ಹೇಳ್ತಾರೆ। ಅಂದರೆ ಈ ಶಾಂಡಿಲಿನಿ ಅಂತ ಹೇಳುವವಳು ನೋಡಲಿಕ್ಕೆ ಅಲ್ಲಿ ಅಷ್ಟು ಸುಂದರವಾಗಿ ಇರಲಿಲ್ಲ, ನೋಡಲಿಕ್ಕೆ ಒಂದು ರೀತಿ ಕುರೂಪಿ ಅಂತಲೇ ಹೇಳ್ಬೋದು। ಆದರೆ ಅದನ್ನೇ ಅಲ್ಲಿ ಶಾಂಡಿಲಿಯು ಗರುಡಗಾಲವರಿಗೆ ಹೇಳುವಂಥದ್ದು ಶುಭ ಲಕ್ಷಣಗಳಿಂದ ನಾನು ಹೀನವಾಗಿದ್ದರು, ಹಾಗೆ ನನ್ನಲ್ಲಿರುವಂಥ ಆ ತಪಶಕ್ತಿ ಅಂತ ಹೇಳುವಂಥದ್ದು ಬಹಳ ವಿಶೇಷ। ನಾವು ತ್ರಿಕಾಲ ಜ್ಞಾನಿಯಾಗಿದ್ದೇನೆ, ಮೂರು ಲೋಕಗಳಲ್ಲಿ ನಡೆಯುವಂಥ ವಿದ್ಯಮಾನಗಳನ್ನು ನಾನು ಅರಿತುಕೊಳ್ಳುವಂಥ ಶಕ್ತಿಯನ್ನು ಪಡೆದಿದ್ದೇನೆ, ಹಾಗಾಗಿ ಇಂತಹ ಉತ್ತಮೋತ್ತಮವಾದಂಥ ಸಿದ್ಧಿಯು ಪಡೆದುಕೊಂಡಿರುವುದು, ಆದ್ದರಿಂದ ಆಕೆಯು ದೇವತೆಗೆ ಸಮಾನವಾಗಿದ್ದಳು ಎಂಬುದರಲ್ಲಿ ಎರಡು ಮಾತು ಇಲ್ಲ। ಹಾಗಾಗಿ ಅಲ್ಲಿ ಆಕೆ ಹೇಳುವಂಥದ್ದು, ನಾನು ನಿನ್ನಿಂದ ನಿಂದಿಸಲ್ಪಟ್ಟಿದ್ದೇನೆ, ನನ್ನನ್ನು ನೀನು ನಿಂದಿಸಿರುವೆ, ನಾನು ಮಾತ್ರ ಖಂಡಿತವಾಗಿಯೂ ನಿಂದೆಯನ್ನು ಅಲ್ಲಿ ಕ್ಷಮಿಸತಕ್ಕವಳಲ್ಲ, ನನ್ನನ್ನು ನಿಂದಿಸಿದಂತಹ ಪಾಪಿಷ್ಟನು ಪುಣ್ಯಲೋಕಗಳಿಂದ ಒಡನೆಯೇ ಅಲ್ಲಿ ಭ್ರಷ್ಟನೂ ಆಗುತ್ತಾನೆ, ಹಾಗಾಗಿ ಈ ರೀತಿಯಾದಂತಹ ದುಃಖ ಕಷ್ಟ ನಿನಗೆ ಈ ಹಿಂದೆ ಬರಲಿಕ್ಕೆ ಕಾರಣವಾಯಿತು ಎಂಬಂಥ ಮಾತನ್ನು ಹೇಳ್ತಾಳೆ। ಯಾಕಂದರೆ ಏನಾದರೂ ನಮಗೆ ತೊಂದರೆ ಆಯಿತು ಅಂದರೆ ಯಾಕೆ ತೊಂದರೆ ಆಯಿತು ಅದರ ಹಿನ್ನೆಲೆ ಏನೆಂಬುದು ನಾವು ಅರಿತುಕೊಂಡಾಗ ಅದನ್ನು ತಿದ್ದಿಕೊಂಡು ಮುಂದೆ ನಮಗೆ ಅನುಸರಿಸಿಕೊಂಡು ಹೋಗಲಿಕ್ಕೆ ಅದು ಬಹಳಷ್ಟು ಸಹಾಯ ಮಾಡ್ತದೆ। ಇಲ್ಲಿ ಶಾಂಡಿಲಿನಿಗೆ ಮಾಡಿದಂಥ ಅಪಚಾರದಿಂದ ಇಲ್ಲಿ ಸರಿಯಾದ ಪಾಠವನ್ನು ಕೂಡ ಇವರು ಕಲಿತ ಹಾಗಾಯಿತು, ಮುಂದೆ ಲೋಕಕ್ಕೆ ಅದು ಒಂದು ರೀತಿಯಾದಂತಹ ಒಂದು ಪಾಠವೂ ಆಗ್ತದೆ। ಹಾಗೆ ಮುಂದಕ್ಕೆ ಆಚಾರ ಫಲತೆ ಧರ್ಮಾಚಾರ ಫಲತೆ ಧನಂ ಆಚಾರಾಚಿಚ್ಚ ಮಾಪಿಪ್ನೋತಿ ಆಚೋರೋ ಅಂತ್ಯ ಲಕ್ಷಣಂ ಅಂತ, ಅಂದರೆ ಸದಾಚಾರವು ಧರ್ಮವೆಂಬ ಫಲವನ್ನು ಕೊಡುತ್ತದೆ। ನಾವು ಯಾವುದೇ ನೋಡಿ ಇದು ಬಹಳ ವಿಶೇಷವಾದ ಫಲ, ಆಚಾರ ಫಲತೆ ಧರ್ಮಾಚಾರ, ಅಂದರೆ ಸದಾಚಾರವು ಧರ್ಮಾಚಾರವೆಂಬ ಫಲವನ್ನು ಕೊಡುತ್ತದೆ। ನಾವು ಒಳ್ಳೆ ಸದಾಚಾರಿಗಳಾಗಿರಬೇಕು ಅಂತ ಹೇಳ್ತೇವೆ, ಅದೊಂದು ಶಬ್ದ ಎಲ್ಲರಿಗೂ ಗೊತ್ತುಂಟು, ನಾವು ಯಾವಾಗಲೂ ಸದಾಚಾರಿಗಳಾಗಬೇಕು, ಧರ್ಮದಿಂದ ಅನುಸರಿಸಿಕೊಂಡಿರಬೇಕು। ಯಾಕೆ ಅನುಸರಿಸಿಕೊಂಡಿದ್ದರೆ ನಮಗೆ ಏನು ಪ್ರಯೋಜನ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ತಿಳ್ಕೊಳ್ಬೋದು। ನಮಗೆ ಸದಾಚಾರವು ಧರ್ಮವೆಂಬ ಫಲವನ್ನು ಕೊಡುತ್ತದೆ, ಅಂತೆಯೇ ಸದಾಚಾರವು ತನ್ಮೂಲಕ ಐಶ್ವರ್ಯವನ್ನು ಕೊಡುತ್ತದೆ, ಹಾಗೆ ಈ ಸದಾಚಾರ ಎಂಬುವಂಥದ್ದು ಐಶ್ವರ್ಯ ಮತ್ತು ಧರ್ಮ ಎರಡನ್ನೂ ಅನುಗ್ರಹಿಸುತ್ತದೆ, ಹಾಗೆ ಧರ್ಮಾರ್ಥಗಳೆರಡೂ ಪ್ರಾಪ್ತಿಯಾಗುತ್ತದೆ, ಆಚಾರದಿಂದ ಸಂಪತ್ತು ಪ್ರಾಪ್ತವಾಗ್ತದೆ, ಮನುಷ್ಯರಲ್ಲಿ ಇರಬಹುದಾದಂತಹ ಅವಲಕ್ಷಣಗಳನ್ನು ಸದಾಚಾರವು ಅಳಿಸಿ ಹಾಕುತ್ತದೆ। ಯಾಕಂದರೆ ಈ ಶಾಂಡಿಲಿ ನೋಡಲಿಕ್ಕೆ ಕುರುಪಿಯಾಗಿದ್ದು, ಆದರೆ ಅವಳಿದ್ದಂತಹ ಮಾಡಿದಂತಹ ಅವಳು ಸಿದ್ಧಿಸಿಕೊಂಡಂತಹ ಸದಾಚಾರ ಅಂತ ಹೇಳುವಂಥದ್ದು ಆಕೆಯು ಶ್ರೇಷ್ಠವಾದಂಥ ಸಿದ್ಧಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು, ಯಾವುದೇ ಮನುಷ್ಯನು ಸದಾಚಾರವಾಗಿ ಇದ್ದರೆ ಶ್ರೇಷ್ಠವಾದಂಥ ಸಿದ್ಧಿಯನ್ನು ಪಡೆದುಕೊಳ್ಳುವ ಜೊತೆಗೆ ಅವನಲ್ಲಿರುವಂತಹ ಆ ಕುರೂಪಿತನವನ್ನು ಅಥವಾ ಆ ನಿಜವಾಗಿ ಆತನಲ್ಲಿರುವಂಥ ಅವಲಕ್ಷಣಗಳನ್ನು ಆತ ಕಳೆದುಕೊಳ್ಳಲಿಕ್ಕೆ ತನ್ಮೂಲಕ ಸಾಧ್ಯವಿದೆ ಎಂಬುವಂಥದ್ದು ಸ್ಪಷ್ಟವಾಗಿ ನಮಗೆ ಇದರಿಂದ ಅರ್ಥವಾಗುತ್ತದೆ। ಹಾಗೆ ಮುಂದೆ ಶಾಂಡಿಲಿನಿಯು ಅಲ್ಲಿ ಗರುಡನಿಗೆ ಹೇಳಿರ್ತಾಳೆ, ಆಯುಷ್ಮಂತನೆ
ಖಗಪತಿಯೇ, ನಿನ್ನ ಇಚ್ಛೆ ಇದ್ದಲ್ಲಿಗೆ ನೀನು ಹೋಗಬಹುದು, ಹೊರಟು ಹೋಗಬಹುದು. ಆದರೆ ನೀನು ಮನಸ್ಸಿನಲ್ಲಿ ತಿಳ್ಕೊಳ್ಬೇಕು, ಈಗ ಆದದ್ದು ಆಯಿತು. ಒಮ್ಮೆ ಮನುಷ್ಯ ಒಂದು ಏನೋ ಒಂದು ತಪ್ಪು ಮಾಡಿರುವಂಥದ್ದು ಸರಿ, ಅದಕ್ಕೆ ಕ್ಷಮೆಯನ್ನು ಪಡೆಯುವಂಥದ್ದು ಸರಿ. ಆದರೆ ಆ ತಪ್ಪು ಅಂತೇಳುವಂಥದ್ದು ಅದು ಬಾರಿ ಬಾರಿಗೂ ಆಗಬಾರ್ದು. ಒಮ್ಮೆ ಮಾಡಿದ ತಪ್ಪು ಅಲ್ಲಿ ಒಂದೇ ಮುಗಿದು ಬಿಡಬೇಕು. ಮತ್ತೆ ಮತ್ತೆ ಅದು ತಪ್ಪು ಅಂತಾಯಿತು ಅಂತಾದರೆ ಮತ್ತೆ ಕ್ಷಮೆಗೆ ಅರ್ಹವಲ್ಲ. ಅದನ್ನೇ ಆಕೆ ಎಚ್ಚರಿಕೆಯನ್ನು ಕೊಡುವಂಥದ್ದು. ನಚತೆ ಗರ್ಹಣೀಯಾಹಂ ಗರ್ಹಿತಾವ್ಯಾಹ ಸ್ತ್ರೀಯ ಕ್ವಚಿತ್. ಮುಂದೆ ಮುಂದೆ ಯಾವುದೇ ಸ್ತ್ರೀಯನ್ನು ಕೂಡ ನೀನು ನಿಂದನೆಗೆ ಒಳಪಡಿಸಬೇಡ, ನಿಂದಿಸಬೇಡ. ಮೇಲಾಗಿ ಸ್ತ್ರೀಯರು ಯಾವಾಗಲೂ ನಿಂದನೆಗೆ ಅರ್ಹರಲ್ಲ. ಇದನ್ನು ನೀನು ಸರ್ವದಾ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು, ಇದನ್ನು ನೀನು ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕು. ಅದಕ್ಕೋಸ್ಕರವೇ ನಿನಗೆ ಆ ರೀತಿಯಾದಂಥ ಶಿಕ್ಷೆಯನ್ನು ನಾನು ಕೊಟ್ಟದ್ದು. ಭವಿತಾಸಿ ಯಥಾಪೂರ್ವಂ ಬಲವೀರ್ಯ ಸಮನ್ವಿತ. ನೀನು ಮೊದಲಿನಂತೆಯೇ ಬಲವೀರ್ಯ ಸಮಿಸ್ತನಾಗಿರುವೆ. ನಿನ್ನ ಬಲಕ್ಕಾಗಲಿ ವೀರ್ಯಕ್ಕಾಗಲಿ ಯಾವ ವಿಧವಾದಂಥ ನ್ಯೂನ್ಯತೆಯೂ ಉಂಟಾಗುವುದಿಲ್ಲ. ಅದನ್ನು ನಿನಗೆ ಮರಳಿ ನಾನು ಅನುಗ್ರಹಿಸಿದ್ದೇನೆ. ಹಾಗೆ ಮೊದಲಿನಂತೆಯೇ ನೀನು ಶ್ರೇಷ್ಠ ವ್ಯಕ್ತಿಯಾಗಿ ಇರಬಹುದು, ಮುಂದಕ್ಕೆ ಹೋಗಬಹುದು ಎಂಬುದಾಗಿ ಅಲ್ಲಿ ಅನುಜ್ಞೆಯನ್ನು ಕೊಡುವಂಥದ್ದು. ಹಾಗೆ ಹೀಗೆ ಶಾಂಡಿಲಿಯು ಹೇಳುತ್ತದೆ. ಗರುಡನ ರೆಕ್ಕೆಗಳು ಪುನಃ ಹುಟ್ಟಿಕೊಂಡವು, ಮತ್ತು ಮೊದಲಿನಗಿಂತಲೂ ಹೆಚ್ಚಿನದಾದಂಥ ಬಲಶಾಲಿಗಳು ಆದವು. ಹಾಗೆ ಗರುಡ ಗಾಲವರು ಶಾಂಡಲಿನಿಯ ಅನುಜ್ಞೆಯನ್ನು ಪಡೆದುಕೊಂಡು ಬಂದ ಹಾದಿಯನ್ನು ಹಿಡಿದುಕೊಂಡು ಹೊರಟರು. ಆದರೆ ವಿಶ್ವಾಮಿತ್ರರು ಅಪೇಕ್ಷಿಸಿದಂತಹ ಲಕ್ಷಣಗಳುಳ್ಳ ಕುದುರೆಗಳು ಎಲ್ಲಿ ಇದ್ದಾವೆ, ಅದನ್ನು ಪಡೆಯುವುದು ಹೇಗೆಂಬುದನ್ನು ಅವರೀರ್ವರು ಕೂಡ ಪರಸ್ಪರ ಚಿಂತಿಸುತ್ತಾ ಮುಂದಕ್ಕೆ ಹೋಗ್ತಾರೆ. ಹಾಗೆ ನಾವು ಈ ಕಥೆಗಳಲ್ಲಿ ಶಾಂಡಲಿನಿಗೆ ಆದಂಥ ಅಪಚಾರವೇನು, ಆಗಲೇ ಕಥೆಯಲ್ಲಿ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದೆ. ಆತನ ಮನಸ್ಸಿನಲ್ಲಿದ್ದದ್ದು ಇಂತಹ ಒಂದು ಶ್ರೇಷ್ಠ ವ್ಯಕ್ತಿಯನ್ನು ಶ್ರೇಷ್ಠ ವ್ಯಕ್ತಿ ಕಡೆಗೆ ನಾನು ಕೊಂಡು ಹೋಗಬೇಕು ಅಂತ, ಈ ಕಾಡಿನಲ್ಲಿ ಯಾಕೆ ಬಿಡಬೇಕು, ಈ ಪರ್ವತದ ತಪ್ಪಲಲ್ಲಿ ಯಾಕೆ ಬಿಡಬೇಕು ಅಂತ ಚಿಂತಿಸಿದ್ದೇ ಆತನ ಪಾಲಿಗೆ ತಪ್ಪು ಅಂತಾಯಿತು. ಆದರೆ ಅವನ ಮನಸ್ಸಿನಲ್ಲಿ ಇದ್ದಂಥ ಉದ್ದೇಶ ಅಂತ ಹೇಳುವಂಥದ್ದು ಒಳ್ಳೆಯದೇ ಆಗಿತ್ತು. ಆ ಒಳ್ಳೆಯದಾದಂಥ ಉದ್ದೇಶವು ಕೆಲವೊಮ್ಮೆ ನಮಗೆ ಯಾಕೆ ತೊಂದರೆಯನ್ನು ಕೊಡುತ್ತದೆ, ಇದನ್ನು ಈ ಸಂದರ್ಭದಲ್ಲಿ ನಾವು ಒಂದು ಮನಪೂರ್ವಕವಾಗಿ ಚಿಂತಿಸುವುದು ಅಲ್ಲಿ ಬಹಳ ಮುಖ್ಯವಾಗ್ತದೆ. ಅಂದರೆ ಈ ಪ್ರಕರಣದಲ್ಲಿ ಪ್ರಸ್ತಾವಿಸಬೇಕಾದಂಥ ಒಂದು ವಿಷಯ ಇದೆ. ಗರುಡನ್ನು ಶಾಂಡಲಿನಿಯನ್ನು ಶ್ರೇಷ್ಠ ಕಡೆಗೆ ಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದು ಒಂದು ವಿಚಾರ. ಹಾಗೆ ಮುಖ್ಯವಾಗಿ ಅವಳಿಗೆ ಪ್ರಿಯವನ್ನು ಉಂಟುಮಾಡಬೇಕೆಂದು ಅವನು ಹೀಗೆ ಯೋಚಿಸಿದ್ದರು. ಅದು ಮರುಕ್ಷಣದಲ್ಲೇ ಅವನ ರೆಕ್ಕೆಗಳು ಶಾಂಡಲಿನಿಯ ಮಹಾತ್ಮದಿಂದ ಕೆಳಕ್ಕೆ ಬಿದ್ದವು. ಅಂದರೆ ಶಾಂಡಲಿಯನ್ನು ಗರುಡನ್ನು ಪ್ರಾರ್ಥಿಸಿದಾಗ ನಿಂದಿತಾಸ್ಮಿ ತ್ವಯಾವಸ್ಸ ವಸ್ಸ, ನಾನು ನಿನ್ನಿಂದ ನಿಂದಿಸಲ್ಪಟ್ಟಿದ್ದೇನೆ ಎಂಬಂಥ ಮಾತನ್ನು ಹೇಳ್ತಾಳೆ. ಗರುಡ ಕ್ಷಮೆ ಕೇಳ್ತಾನೆ. ಕ್ಷಮೆ ಕೇಳಿದಾಗ ಅವಳು ಹೇಳುವಂಥದ್ದೇನು, ನಿಂದಿಂದ ನಾನು ನಿಂದಿತಳಾಗಿದ್ದಾಳೆ, ಆದ್ದರಿಂದ ನೀನು ಈ ರೀತಿಯಾದಂಥ ಕಷ್ಟವನ್ನು ನಷ್ಟವನ್ನು ಅನುಭವಿಸಿದ್ದೀಯಾ ಅಂತ. ಹಾಗಾಗಿ ಇಲ್ಲಿ ನಾವು ಏನು ನಿಂದಿತಳಾಗಿರುವುದು, ನಿಂದಿತಳಾಗಿರುವಂಥ ವಿಚಾರ ಏನು ಎಂಬುದನ್ನು ನಾವು ತಿಳಿಯುವುದಾದರೆ, ತಪಸ್ವಿಯಾದಂಥ ಶಾಂಡಲಿಯನ್ನು ಉತ್ತಮೋತ್ತಮವಾದಂಥ ಸ್ಥಾನಗಳಿಗೆ ಪ್ರಸಿದ್ಧವಾದ ಸ್ಥಳಗಳಿಗೆ ಕೊಂಡೊಯ್ಯಬೇಕೆಂದು ಗರುಡನು ಮನಸ್ಸಿನಲ್ಲಿ ಯೋಚಿಸಿದ್ದು ಅಪರಾಧವೇ ಅಂತ ನಾವು ಮತ್ತೆ ಪುನಃ ಚಿಂತನೆಯನ್ನು ಮಾಡುವುದಾದರೆ, ನಾವು ಶಾಂಡಲಿಯ ಶಿಷ್ಟಾಚಾರ ಸಂಪನ್ನಳು. ನಾವು ಯಾವಾಗಲೂ ಒಬ್ಬರಲ್ಲಿ ಮಾತನಾಡುವಾಗ ಬಹಳ ಜಾಗ್ರತೆಯನ್ನು ವಹಿಸಬೇಕು. ಅದಕ್ಕೆ ಹೇಳುವಂಥದ್ದು, ನಾವು ನಮಗೆ ಮಾತು ಬರ್ತದೆ, ನಮಗೆ ಮಾತು ಗೊತ್ತುಂಟು ಅಂತೇಳಿ ಎಲ್ಲರಲ್ಲೂ ಒಂದೇ ತರನಾದಂಥ ಮಾತುಗಳನ್ನು ಆಡಲಿಕ್ಕೆ ಸಾಧ್ಯ ಇಲ್ಲ. ಸಮಯ, ಸಂದರ್ಭ, ವ್ಯಕ್ತಿ ಇತ್ಯಾದಿಗಳನ್ನು ನೋಡಿಕೊಂಡು ಆ ಸಂದರ್ಭದಲ್ಲಿ ಆ ವ್ಯಕ್ತಿಯೊಡನೆ ಹೇಗೆ ನಾವು ಮಾತನಾಡಬೇಕು ಅಂತ ಹೇಳುವಂಥದ್ದೇ ಬಹಳ ವಿಶೇಷವಾದ್ದು. ಇದು ಯಾವ ಪಾಠಶಾಲೆಗಳಲ್ಲಾಗಲಿ, ಶಿಕ್ಷಣ ಇಲಾಖೆಗಳ ಸಂಸ್ಥೆಗಳಲ್ಲಾಗಲಿ ಇದನ್ನೆಲ್ಲ ಹೇಳಿಕೊಡುವುದಿಲ್ಲ. ಇದೊಂದು ಸಾಮಾನ್ಯವಾದ ಜ್ಞಾನ. ಈ ಸಾಮಾನ್ಯವಾದಂಥ ಜ್ಞಾನ ಅಂತ ಹೇಳುವಂಥದ್ದು ಎಲ್ಲರಿಗೆ ಬರುವುದಿಲ್ಲ. ಹಾಗಾದರೆ ಅದು ಬರುವಂಥದ್ದು ಹೇಗೆ? ಗರುಡನಂಥವರಿಗೆ ಬರಲಿಲ್ಲ ಅಂತಾದರೆ, ಹಾಗಾದರೆ ಸಾಮಾನ್ಯರಾದಂಥ ನಮಗೆ ಬರುವಂಥದ್ದು ಕಷ್ಟ. ಆದರೂ ಕೂಡ ನಾವು ಯೋಚಿಸಬೇಕು, ಅದಕ್ಕೊಂದು ಯೋಗ್ಯವಾದಂತಹ ನಮ್ಮಲ್ಲಿ ಶಿಷ್ಟಾಚಾರ ಅಂತ ಹೇಳುವಂಥದ್ದು ಇರಬೇಕು. ನಮ್ಮಲ್ಲಿ ಯೋಗ್ಯವಾದಂತಹ ಒಂದು ಮುಖ್ಯವಾದಂತಹ ಪರಿಸರ ಅಂತ ಹೇಳುವಂಥದ್ದು ಇರಬೇಕು. ಆಗ ಅಂತಹ ವ್ಯಕ್ತಿಗಳಿಗೆ ಅದು ಲಭ್ಯವಾಗ್ತದೆ. ಹಾಗೆ ಸಂಸ್ಕಾರಯುತನಾದವನಿಗೆ ಇವುಗಳು ತಿಳಿದಿರ್ತವೆ. ಇಲ್ಲಿ ತಪ್ಪಿದ್ದಿರುವಂಥದ್ದು ಅಂದರೆ ಅವಳು ಶಿಷ್ಟಾಚಾರ ಸಂಪನ್ನಳು. ಎಲ್ಲೋ ಒಂದು ಒಳ್ಳೆಯ ಕಡೆಗೆ ಹೋಗುವುದಾದರೆ ಅಂತಹ ಯೋಗಿನಿಗೆ ಅದು ಅಸಾಧ್ಯವೆಂತೇನು ಅಲ್ಲ. ತ್ರಿಕಾಲಜ್ಞಾನಿಯಾಗಿ ದೇವತೆಗಳಿಗೆ ಸರಿ ಸಮಾನವಾಗಿದ್ದಳು. ಅವಳನ್ನು ಇವನು ಕೊಂಡೋಗುವಂಥದ್ದು ಏನೂ ಇಲ್ಲ. ನಾವೊಂದು ಉದಾಹರಣೆ ಹೇಳುವುದಾದರೆ, ಒಬ್ಬ ಕೋಟ್ಯಾಧೀಶನ ಬಳಿಗೆ ಹೋಗಿ ನಿನಗೇನಾದರೂ ಸಹಾಯ ಬೇಕಾ ಅಂತ ಹೇಳಿ ನಾವು ಒಂದು ಸಾವಿರ ಎರಡು ಸಾವಿರ ಕೊಡ್ತೇನೆ ನಿಮಗೆ ಬೇಕಂತ ಕೇಳಿದರೆ ಅವನಿಗೊಂದು ರೀತಿಯಾದಂಥ ಅಪಮಾನ ಮಾಡಿದಾಗ ಆಗ್ತದೆ. ಸರಿ,
ಅವನಿಂದ ನಾವು ಏನಾದರೂ ಸಹಾಯವನ್ನು ಪಡ್ಕೊಳ್ಳಬಹುದೇ ಹೊರತು ಇದ್ದಕ್ಕಿದ್ದಂತೆ ಅವನು ಕೇಳದೆ ಅವನ ಅಪೇಕ್ಷೆ ಪಡದೆ ಏನೋ ನಮ್ಮ ದೊಡ್ಡಸ್ತಿಗೆಯನ್ನು ತೋರಿಸಬೇಕು ಅಂತ ಹೇಳಿ ಆ ಗರ್ಭ ಶ್ರೀಮಂತನಲ್ಲಿ ಹೋಗಿ ನಾವುಗಳು ಆತನಿಗೆ ಸಹಾಯ ಮಾಡ್ತೇನಂತ ಹೇಳಿದರೆ ನಾಲ್ಕು ಜನರ ಮಧ್ಯದಲ್ಲಿ ಅವನನ್ನು ಅಪಮಾನಿಸಿದಾಗ ಆಗ್ತದೆ. ಅಲ್ಲಿ ಅವನನ್ನು ದೂರಲಿಲ್ಲ, ಅವನಿಗೇನು ಬಯಲಿಲ್ಲ ಅಥವಾ ಇನ್ನೇನೂ ಅಪಚಾರವನ್ನು ಮಾಡಲಿಲ್ಲ. ನಾವು ಕೊಡುತ್ತೇವೆ ಅಂತಲೇ ಹೇಳಿದ್ದು, ಒಳ್ಳೆಯದನ್ನೇ ಮಾಡಿದ್ದು, ಆದರೂ ಅವನಿಗೆ ಅಪಚಾರ ಆಗ್ತದೆ. ಅಂದರೆ ಇಲ್ಲಿ ಶಾಂಡಿಲಿನಿಗೂ ಕೂಡ ಆದಂಥ ವಿಚಾರವು ಅಷ್ಟೇ. ಅವಳು ಸಂಸ್ಕಾರ ಸಂಪನ್ನಳಾಗಿದ್ದಳು, ಶಿಷ್ಟಾಚಾರ ಸಂಪನ್ನಳಾಗಿದ್ದಳು, ಮೇಲಾಗಿ ಸಿದ್ಧಿಯನ್ನು ಪಡೆದುಕೊಂಡವಳಾಗಿರುವ ತಪಸ್ವಿನಿಯಾಗಿ ಶಿಷ್ಟಾಚಾರ ಪ್ರಕಾರ ಯಾವುದೇ ಪುರುಷನಾಗಲಿ ಪರಸ್ತ್ರೀಯರನ್ನು ಮುಟ್ಟಲು ಕೂಡದು. ಇದು ನೋಡಿ, ಪರಸ್ತ್ರೀಯನ್ನು ನಾವು ಮುಟ್ಟುವಂಥದ್ದು ಅದು ಅಪರಾಧ. ಅವಳು ಎಂಥವಳೇ ಆಗಿರಲಿ, ಪರಸ್ತ್ರೀಯನ್ನು ಮುಟ್ಟುವಂಥದ್ದು ತಪ್ಪು, ಅದನ್ನು ಯೋಚಿಸುವುದು ಕೂಡ ತಪ್ಪಾಗ್ತದೆ. ಈ ಕಾರಣದಿಂದ ಗರುಡನು ಅವಳನ್ನು ಎತ್ತಿಕೊಂಡು ಹೋಗಬೇಕೆಂದು ಯೋಚಿಸಿದ್ದು ಅದು ನಿಜಕ್ಕೂ ತಪ್ಪು. ಒಂದು ಸ್ತ್ರೀಯನ್ನು ಮುಟ್ಟಬಾರ್ದಂತೆ ಇರುವಾಗ ಅವಳನ್ನು ನಾನು ಎತ್ತಿಕೊಂಡು ಹೋಗಿ ನಿನ್ನನ್ನು ಶ್ರೇಷ್ಠವಾದ ಸ್ಥಳದಲ್ಲಿ ಬಿಡ್ತೇನಂತ ಹೇಳಿದರೆ ಅದು ನಿಜಕ್ಕೂ ಆಕೆಗೆ ಮಾಡಿದಂತಹ ಘೋರವಾದಂಥ ಅಪಚಾರವೇ ಆಗಿರುತ್ತದೆ. ಒಂದು ಅಪರ. ಎರಡನೆಯದಾಗಿ, ಶಾಂಡಿಲಿನಿಯು ಸ್ವತಃ ಸಿದ್ಧ ಸ್ತ್ರೀಯಾಗಿರುತ್ತಾಳೆ. ಕೇವಲ ಸಂಕಲ್ಪ ಮಾತ್ರದಿಂದ ಬ್ರಹ್ಮಾಂಡದ ಯಾವ ಭಾಗಕ್ಕೂ ಹೋಗಲಿಕ್ಕೆ ಅವಳಲ್ಲಿ ಶಕ್ತಿ ಸಾಮರ್ಥ್ಯ ಅಂತ ಹೇಳುವಂಥದ್ದು ಉಂಟು. ಅಂಥ ಶ್ರೇಷ್ಠವಾದಂಥ ತಪಸ್ವಿನಿಯಾಗಿದ್ದು ಸ್ವರ್ಗಕ್ಕೂ ಹೋಗುವಂಥ ಶಕ್ತಿ ಇತ್ತು, ಬ್ರಹ್ಮಲೋಕಕ್ಕೂ ಹೋಗುವಂಥ ಶಕ್ತಿ ಅವಳಲ್ಲಿದ್ದಳು. ಅಂಥವನನ್ನು ನಾನು ನಿನ್ನನ್ನು ಅಲ್ಲಿ ಕರೆದುಕೊಂಡು ಹೋಗ್ತೇನಂತ ಹೇಳಿದರೆ ಅದು ಮೂರ್ಖತನದ ಪರಮಾಧಿಪತಿಯೇ ಆಗುತ್ತದೆ. ಹಾಗಾಗಿ ಈ ರೀತಿಯಾಗಿ ಗರುಡನು ಯೋಚಿಸಿದ್ದು ಅವಳ ಅಸ್ತಿತ್ವವನ್ನೇ ಅಲಕ್ಷಿಸಿದಂತಾಯಿತು. ಇದು ಬಹಳ ಮುಖ್ಯವಾಗುತ್ತದೆ. ಆದುದರಿಂದ ಮತ್ತೊಬ್ಬರನ್ನು ಉದ್ಧರಿಸುತ್ತೇವೆ ಎಂಬ ಭಾವನೆಯಿಂದ ಪೂರ್ವಾಪರ ವಿವೇಚನೆ ಇಲ್ಲದೆ ಕಾರ್ಯ ಮಾಡುವುದು ಅನೇಕ ಸಂದರ್ಭಗಳಲ್ಲಿ ದುಷ್ಫಲಗಳನ್ನೇ ನೀಡುತ್ತವೆ ಎಂಬುದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಬೇಕಾದರೆ ಈ ಕಥೆಯನ್ನು ನಾವು ಬಹಳಷ್ಟು ವಿಮರ್ಶೆ ಮಾಡಿಕೊಳ್ಬೇಕು. ನಮಗೆ ಒಂದು ಅಭ್ಯಾಸ ಉಂಟು, ನಾವು ಇನ್ನೊಬ್ಬರ ಮಧ್ಯದಲ್ಲಿ ನಾವು ಬಹಳ ದೊಡ್ಡ ಜನ ಅಂತ ತೋರಿಸಲಿಕ್ಕೆ ಹೋಗುವುದು. ಇದರಿಂದ ನಾವು ಅಪಮಾನಿತರಾಗುವುದು, ಅವರನ್ನು ನಿಂದನೆಗೆ ಒಳಪಡಿಸಿದ್ದಂತಾಗುವುದು, ಅದರಿಂದ ನಾವು ಇನ್ಯಾವುದೋ ಸಂದರ್ಭದಲ್ಲಿ ನಮಗೆ ಅದರಿಂದ ಕೆಡುಕೇ ಉಂಟಾಗುವುದನ್ನು ನಾವು ಸಮಾಜದಲ್ಲಿ ಪ್ರತಿ ಬಾರಿಯೂ ಪ್ರತಿ ಸಂದರ್ಭದಲ್ಲೂ ನಾವು ಕಾಣುವಂಥದ್ದು ಕಾಣ್ತೇವೆ. ಹಾಗಾಗಿ ಈ ಕಥೆಯನ್ನು ಕೇಳಿದಾಗ ಇದಕ್ಕೆ ಒಂದು ನಿಜವಾಗಿ ನಾವು ವಿಶೇಷವಾದಂತಹ ಜ್ಞಾನವನ್ನು ಇದರಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಹೀಗೆ ಇತ್ತಲಾಗಿ ಕುದುರೆಯನ್ನು ಗರುಡನ ಮೇಲೆ ಕುಳಿತು ಬರುತ್ತಿದ್ದಂಥ ವಾಗ್ಮಿಗಳಲ್ಲಿ ಶ್ರೇಷ್ಠನಾದಂಥ ವಿಶ್ವಾಮಿತ್ರನು ಅಲ್ಲಿ ಮಾರ್ಗ ಮಧ್ಯದಲ್ಲಿ ನೋಡುವಂಥದ್ದು. ಇವರು ಮತ್ತೆ ಕುದುರೆಗಳನ್ನು ಹುಡುಕಲಿಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ವಿಶ್ವಾಮಿತ್ರರು ಸಿಗ್ತಾರೆ. ವಿಶ್ವಾಮಿತ್ರರು ಸಿಕ್ಕಿ ಗಾಲವನನ್ನು ಕುರಿತು ಹೇಳ್ತಾರೆ, ನೀನು ದಕ್ಷಿಣೆಯನ್ನು ತಂದು ಕೊಡ್ತೇನಂತ ಹೇಳಿದ್ದಿ, ಆದರೆ ಇದುವರೆಗೂ ನಿನ್ನ ಯಾವುದೇ ಸಮಾಚಾರ ಅಂತಿಲ್ಲ. ಹಾಗಂತ ಹೇಳಿ ನಾನು ಅದನ್ನು ಬಿಡುವವನೂ ಅಲ್ಲ. ಆ ಕಾರಣ ಇನ್ಯಾವುದೋ ಸಂದರ್ಭದಲ್ಲಿ ಯಾವುದೇ ಆಗಲಿ ಬಾಯಾರಿಕೆ ಆಗುವಾಗ ನೀರು ಕೊಟ್ಟರೆ ಮಾತ್ರ ನಮಗೆ ಆ ನೀರಿನ ರುಚಿ, ಬಾಯಾರಿಕೆ ಎಲ್ಲ ಕಳೆದ ಮೇಲೆ ಅವನು ನೀರು ತಂದರೆ ಬೇಡ ಮರೆ ಹೋಗು ಅಂತ ಹೇಳ್ತೇವೆ. ಅಗತ್ಯವಿದ್ದಾಗ ನಮಗೇನಾದರೂ ಧನ ಸಹಾಯ ಯಾರಾದರೂ ಮಾಡಿದರೆ ಮಾತ್ರ ಪ್ರಯೋಜನ. ಯಾವುದು ಕೂಡ ಅಗತ್ಯವಿದ್ದಾಗ ಅದು ಸಿಕ್ಕಿದಾಗ ಅದೊಂದು ಸಹಾಯ ಅಂತ ಅನ್ನಿಸ್ತದೆ, ಮಾತು ಅಂತ ಅನ್ನಿಸ್ತದೆ. ಮಾತು ಕೊಟ್ಟಿದ್ದೇನೆ ಯಾವಾಗಲೂ ಸಾಯದ್ರೊಳಗೆ ಕೊಟ್ಟೆ ಅಂತಾದರೆ ಅದು ಆಗಲಿಕ್ಕಿಲ್ಲ. ಅದನ್ನೇ ವಿಶ್ವಾಮಿತ್ರರು ಮಾರ್ಗ ಮಧ್ಯದಲ್ಲಿ ಸಿಕ್ಕಿದಂಥ ಗರುಡ ಗಾಲವರ ಮಧ್ಯದಲ್ಲಿ ಹೇಳುವಂಥದ್ದು, ನಾನು ಇನ್ನು ಸ್ವಲ್ಪ ಕಾಲ ಮಾತ್ರ ನಿನ್ನನ್ನು ಪ್ರತೀಕ್ಷೆ ಮಾಡ್ತೇನೆ, ನಿರೀಕ್ಷೆ ಮಾಡ್ತೇನೆ, ಅದರ ಒಳಗೆ ನೀನು ತಂದು ಕೊಟ್ಟರೆ ಆಯಿತು, ಇಲ್ಲದಿದ್ದರೆ ನಿನ್ನ ಈ ಅವಶ್ಯಕತೆ ಅಂತಿಲ್ಲ, ನೀನು ಮಾತು ತಪ್ಪಿದೆ ಎಂಬುದಾಗಿ ನಾನು ತಿಳಿದುಕೊಳ್ಳಬೇಕಾಗುತ್ತದೆ. ಹಾಗಾಗಿ ನೀನು ಕೊಟ್ಟಾಗ ತೆಗೆದುಕೊಳ್ಳಲಿಕ್ಕೆ ನಾನು ಸಿದ್ಧನಿಲ್ಲ ಎಂಬಂಥ ಮಾತುಗಳನ್ನು ಅಲ್ಲಿ ವಿಶ್ವಾಮಿತ್ರರು ಹೇಳುವಂಥದ್ದು. ಈ ಮಾತುಗಳನ್ನು ಕೇಳುತ್ತಲೇ ಗಾಲವನ್ನು ಅಗಾಧವಾದ ದುಃಖ ಸಾಗರದಲ್ಲಿ ಮುಳುಗಿ ಹೋದನು. ಮೊದಲೇ ಅಲ್ಲಿ ಹೇಗೆ ಪಡೆಯುವುದಂತ ಚಿಂತೆಯಲ್ಲಿ ಇದ್ದ, ಅಗಾಧವಾದ ದುಃಖದಲ್ಲಿ ಮುಳುಗಿ ಹೋಗ್ತಾನೆ. ದೀನನಾಗಿದ್ದಂತಹ ಬಹು ದುಃಖಿತನಾಗಿದ್ದಂತಹ ಆ ಮಹರ್ಷಿಯನ್ನು ಗರುಡನು ಮತ್ತೆ ಸಂತೈಸುವಂಥದ್ದು. ನಾವು ಆದಷ್ಟು ಬೇಗ ಶೀಘ್ರವಾಗಿ ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳುವ. ಹಾಗಾಗಿ ಹೇಗೆ ನಾವು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತ ಅಲ್ಲಿ ನಿರ್ಧಾರ ಮಾಡಿದಾಗ ಗುರುವಿಗೆ ನೀನು ಗುರುದಕ್ಷಿಣೆಯನ್ನು ಕೊಡದೆ ನಿಶ್ಚಿಂತೆಯಿಂದ ಕುಳಿತರಲು ನಿನ್ನಿಂದ ಖಂಡಿತವಾಗಿಯೂ ಸಾಧ್ಯವಿಲ್ಲ. ನೀನು ಅಗಾಧವಾದಂಥ ದುಃಖ ಸಾಗರದಲ್ಲಿ ಈಗಲೇ ಮುಳುಗುತ್ತಿದ್ದೆ. ಹಾಗೆ ಈ ಮನುಷ್ಯನ ಚಿಂತೆ ಅಂತ ಹೇಳುವಂಥದ್ದು ಅವನಿಗೆ ಅದು ಪ್ರಾಪ್ತವಾದಾಗ ಅದನ್ನು ಪೂರೈಸಿಕೊಂಡ ಮೇಲೆ, ಆ ಚಿಂತೆಯು ಕಳೆದುಕೊಂಡ ಮೇಲೆ ಅವನು ಸಮಾಧಾನ ಸ್ಥಿತಿಗೆ ಬರುವಂಥದ್ದು ನಾವು ಕಾಣ್ತೀವಿ. ಹಾಗೆ ಇಲ್ಲಿ ಈ ಮುನಿಶ್ರೇಷ್ಠನು ಕೂಡ ಚಿಂತೆಗೆ ಒಳಗಾಡ್ತಾನೆ. ಹಾಗೆ ಪಕ್ಷಿಗಳಲ್ಲಿ ಶ್ರೇಷ್ಠನಾದಂಥ ಸುಪರ್ಣನು ಬಹು ಖಿನ್ನನಾಗಿದ್ದಂಥ ಗಾಲವನಲ್ಲಿ ಹೇಳ್ತಾನೆ, ಗಾಲವ, ನಾವು ಕುದುರೆಯನ್ನು ಸಂಪಾದನೆ ಮಾಡಬೇಕಾದ್ರೆ ಮೊದಲು ನಾವು ಧನ ಸಂಪಾದನೆಯನ್ನು ಮಾಡಬೇಕು.
ಆ ದನ ಉಂಟುಂತಾದರೆ ಎಲ್ಲಿಯಾದರೂ ಕುದುರೆಗಳು ಸಿಕ್ಕಿದಾಗ ಆ ದನವನ್ನು ಕೊಟ್ಟು ನಾವು ಅದನ್ನು ಖರೀದಿಸಿಕೊಂಡು ವಿಶ್ವಾಮಿತ್ರನಿಗೆ ಕೊಡುವಂಥದ್ದು. ಹಾಗಾದರೆ ದನದ ಮಹತ್ವ ಏನು ಎಂಬುದನ್ನು ಇಲ್ಲಿ ಗರುಡನು ಅಲ್ಲಿ ಗಾಲವ ಮಹರ್ಷಿಗೆ ಹೇಳುವಂಥದ್ದು. ಇದು ಗಾಲವ ಮಹರ್ಷಿಗೆ ತಿಳಿದಿಲ್ಲ ಅಂತಲ್ಲ, ಸಾಮಾನ್ಯರಾದಂಥ ನಮಗೆ ಇದು ತಿಳಿದುಕೊಳ್ಳಲಿಕ್ಕೆ ಇದೊಂದು ವಿಶೇಷವಾದಂಥ ಸಂದರ್ಭ. ಹಾಗಾಗಿ ಇದನ್ನು ನಾವು ಬಹಳ ಜಾಗರೂಕತೆಯಿಂದ ಬಹಳ ಮನಸ್ಸಿಟ್ಟು ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಭೂಮಿಯ ತಳಭಾಗದಲ್ಲಿ ಅಗ್ನಿಯಿಂದ ನಿರ್ಮಿಸಲ್ಪಟ್ಟದ್ದಾಗಿಯೂ ವಾಯುವಿನಿಂದ ಶೋಧಿಸಲ್ಪಟ್ಟದ್ದಾಗಿಯೂ ಇರುವ ಒಂದು ಲೋಹವನ್ನು ಹಿರಣ್ಯ ಎಂದು ಕರೆಯುತ್ತಾರೆ. ಹಿರಣ್ಯ ಅಂದರೆ ಚಿನ್ನ, ಚಿನ್ನ ಅಂದರೆ ದನ. ಚಿನ್ನ ಅಂತಿದ್ರೆ ಯಾವ ಸಂಪತ್ತನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಅದೇ ರೀತಿ ಅದನ್ನು ಹಿರಣ್ಯ ಎಂದು ಕರೆಯುತ್ತಾರೆ. ಈ ಹಿರಣ್ಯಕ್ಕೆ ಎರಡು ವಿಧವಾದಂಥ ಶಕ್ತಿಗಳಿವೆ ಈ ಜಗತ್ತಿನಲ್ಲಿ ಧಾರಣೆ ಮಾಡಿದೆ. ಅಂದರೆ ಇದು ಇದು ಜಗತ್ತಿನಲ್ಲಿ ಧಾರಣೆ ಮಾಡಿದೆ. ಇದರ ಅವಲಂಬನೆಯಿಂದಲೇ ಜಗತ್ತು ಇಂದು ಉಳಿದಿದೆ. ಈ ಚಿನ್ನದಿಂದಲೇ ಈ ಜಗತ್ತು ಅಂತ ಹೇಳುವಂಥದ್ದು ಉಳಿದಿದೆ. ಜಗತ್ತನ್ನು ಇದೇ ಪೋಷಿಸುತ್ತದೆ. ಈ ಚಿನ್ನ ಅಂತ ಹೇಳುವಂಥದ್ದು ಎಲ್ಲ ದೇಶಗಳಲ್ಲೂ ಕೂಡ ಅದಕ್ಕೆ ಒಂದು ಸ್ಥಾನ ಉಂಟು, ಬೆಲೆ ಉಂಟು. ಆ ಚಿನ್ನವೇ ಧನ ಅಂತ ಹೇಳುವಂಥದ್ದು. ನಮ್ಮ ದೇಶದ ಯಾವುದೋ ಒಂದು ಕಾಗದದ ಚೂರನ್ನು ಕೊಟ್ಟರೆ ಯಾವ ದೇಶದವರು ತೆಗೆದುಕೊಳ್ಳಲಿಕ್ಕೆ ತಯಾರಿಲ್ಲ, ಅಥವಾ ಇನ್ನೊಂದು ದೇಶದವರು ಅವರ ಕಾಗದದ ಚೂರನ್ನು ಕೊಟ್ಟರೆ ನಾವು ಅದನ್ನು ಮಾನ್ಯ ಮಾಡುವುದಿಲ್ಲ. ಹಾಗಾದರೆ ಎಲ್ಲರೂ ಮಾನ್ಯ ಮಾಡುವಂಥದ್ದು ಅದು ಹಿರಣ್ಯ, ಅರ್ಥಾತ್ ಚಿನ್ನ. ಆದ್ದರಿಂದ ಅದನ್ನು ಶ್ರೀಮಂತರು ಕೂಡ ಧಾರಣೆ ಮಾಡಿಕೊಳ್ತಾರೆ, ಬಡವರು ಕೂಡ ಧಾರಣೆ ಮಾಡಿಕೊಳ್ತಾರೆ. ಈ ಎರಡು ಗುಣಗಳು ಇದಕ್ಕೆ ಇರುವುದರಿಂದ ಧನ ಧನ ಎಂದು ಹೆಸರು. ಈ ಧನವು ಮೂರು ಲೋಕಗಳಲ್ಲೂ ಸರ್ವಕಾಲದಲ್ಲಿಯೂ ಇರು ವಸ್ತುವಾಗಿದೆ. ಹಾಗೆ ಪ್ರೋಷ್ಠಪದ ನಕ್ಷತ್ರಯುಕ್ತನಾದಂಥ ಶುಕ್ರನಲ್ಲಿಯೂ ಕುಬೇರನಲ್ಲಿಯೂ ಧನವು ಶಾಶ್ವತವಾಗಿರ್ತದೆ. ಈ ಧನ ಅಂತ ಹೇಳುವಂಥದ್ದು ನಮ್ಮಲ್ಲೆಲ್ಲ ಶಾಶ್ವತ ಅಲ್ಲ, ಯಾಕಂದರೆ ಲಕ್ಷ್ಮಿ ಚಂಚಲ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತುಂಟು. ಇಂದು ಅಗರ್ಭ ಶ್ರೀಮಂತನಾಗಿದ್ದವನು ನಾಳೆ ಬಡವನು ಆಗ್ಬೋದು, ಬಡವನು ಶ್ರೀಮಂತನಾಗ್ಬೋದು. ಆದರೆ ಇಲ್ಲಿ ಶುಕ್ರರಾಗಲಿ ಕುಬೇರರಾಗಲಿ ಇವರೆಲ್ಲ ಶ್ರೀಮಂತರು ಬಡವರು ಅಂತ ಹೇಳುವಂಥದ್ದಿಲ್ಲ. ಯಾವಾಗಲೂ ಇವರಲ್ಲಿ ಧನ ಅಂತ ಹೇಳುವಂಥದ್ದು ಶಾಶ್ವತವಾಗಿರುತ್ತದೆ. ಯೋಗದ ಮೂಲಕವಾಗಿ ಶುಕ್ರನು ಕುಬೇರನ ಮನಸ್ಸನ್ನು ವಶಪಡಿಸಿಕೊಂಡು ಸಂಪಾದಿಸಿದಂತಹ ಈ ಧನವನ್ನು ಸಾಮಾನ್ಯರಾದಂತಹ ಮನುಷ್ಯನಿಗೆ ಕೊಡ್ತಾನೆ. ಅದಕ್ಕೆ ಹೇಳುವಂಥದ್ದು ಈ ಕುಬೇರನ ಮನಸ್ಸನ್ನು ಅಡಿಸಿಕೊಂಡು ಅಲ್ಲಿಗೆ ಶುಕ್ರನು ತಂದುಕೊಡು. ನಾವು ಜಾತಕ ವಿಮರ್ಶೆ ಮಾಡುವಾಗಲೂ ಅಷ್ಟೇ, ಅವನ ಯೋಗ ಹೇಗಿದೆ, ಅವನ ಶ್ರೀಮಂತಿಕತೆ ಹೇಗಿದೆ, ಅವನ ಧನ ಸಂಪತ್ತು ಹೇಗಿದೆ ಅಂತ ಅವನ ಕುಂಡಲಿಯಲ್ಲಿ ಆ ಶುಕ್ರನ ಸ್ಥಾನವನ್ನು ಪರಿಶೀಲಿಸಿ ನಾವು ಹೇಳ್ಬೋದು. ಯಾಕಂದರೆ ಅವನು ಧನ ಸಂಪತ್ತನ್ನು ನೀಡುವವ, ಅದನ್ನು ಕಾಣುವಂಥದ್ದು. ಅದನ್ನೇ ಇಲ್ಲಿ ಈ ಸಂದರ್ಭದಲ್ಲೂ ಅದನ್ನೇ ಉಲ್ಲೇಖ ಮಾಡಿರ್ತಾರೆ. ಹಾಗೂ ಧನವು ಅಗ್ನಿಯಿಂದಲೂ ರುದ್ರರಿಂದಲೂ ಮತ್ತು ಕುಬೇರರಿಂದಲೂ ಅದು ರಕ್ಷಿಸಲ್ಪಡುತ್ತದೆ. ಧನವು ಕೇವಲ ಅದೃಷ್ಟಯುತವಾಗಿ ಲಭಿಸುವುದರಿಂದ ಎಲ್ಲರಿಗೂ ಅದು ಲಭಿಸುವುದಿಲ್ಲ. ಈ ಧನ ಅಂತ ಹೇಳುವಂಥದ್ದು ನೋಡಿ, ಪ್ರಪಂಚದಲ್ಲಿ ಎಲ್ಲರೂ ಅದನ್ನು ಅಪೇಕ್ಷೆಯನ್ನೇ ಪಡ್ತಾರೆ. ಆದರೆ ಎಲ್ಲರಲ್ಲೂ ಎಲ್ಲರೂ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಶ್ರೀಮಂತರಾದರೆ ಬಡವ ಅಂತ ಹೇಳುವ ಶಬ್ದಕ್ಕೆ ಅರ್ಥವೂ ಇಲ್ಲ, ಅಥವಾ ಎಲ್ಲರೂ ಬಡವರಾದರೆ ಶ್ರೀಮಂತಿಕ ಅಂತ ಹೇಳುವುದಕ್ಕೂ ಅರ್ಥ ಇಲ್ಲ. ಒಬ್ಬ ಬಡವನಿದ್ದರಿಂದ ಮತ್ತೊಬ್ಬ ಶ್ರೀಮಂತನಾಗುವುದು, ಒಬ್ಬ ಶ್ರೀಮಂತನಿದ್ದರಿಂದ ಮತ್ತೊಬ್ಬ ಬಡವ ಅಂತ ಅನ್ನಿಸಿಕೊಳ್ಳುವಂಥದ್ದು. ಅದನ್ನೇ ಇಲ್ಲಿ ಹೇಳುವಂಥದ್ದು, ನೀನು ಅಭಿಲಾಷಿಸುವ ಕುದುರೆಯು ಹಣವಿಲ್ಲದೆ ಇಲ್ಲಿ ದೊರೆಯಲಾರದು. ಹಾಗಾದರೆ ನೀನು ಹಣವನ್ನು ಹೇಗೆ ಸಂಪಾದನೆ ಮಾಡಿಕೊಳ್ಬೋದು? ಇಲ್ಲಿ ಗಾಲವನ್ನು ಹಣವನ್ನು ಹೇಗೆ ಸಂಪಾದನೆ ಮಾಡಿಕೊಳ್ಬೋದು ಅದನ್ನೇ ನಾವು ಕೂಡ ಅರ್ಥ ಮಾಡಿಕೊಳ್ಬೇಕು. ನಾವು ಶ್ರೀಮಂತರಾಗಬೇಕು, ನಾವು ಧನವನ್ನು ಸಂಪಾದನೆ ಮಾಡಬೇಕು. ಆದರೆ ಹೇಗೆ ನಾವು ಶ್ರೀಮಂತರಾಗಬಹುದು? ಅದಕ್ಕೆ ಇಲ್ಲಿ ವಿಶೇಷವಾದಂಥ ವಿಚಾರವನ್ನು ಹೇಳ್ತಾರೆ. ತೃತೀಯಾಂತವಾಗಿರುವ ಮೂಲೇನ ಶಬ್ದಕ್ಕೆ ಸಪ್ತಮ್ಯ ಅರ್ಥವನ್ನು, ಅಂದರೆ ಮೂಲದಲ್ಲಿ ಮೂಲ ನಕ್ಷತ್ರದಲ್ಲಿ ದೇವಿಯನ್ನು ಆವಾಹನೆ ಮಾಡಬೇಕು. ನಾವು ಹೇಗೆ ಶ್ರೀಮಂತರಾಗಬೇಕು ಅಂತ ಹೇಳುವುದಕ್ಕೆ ನೋಡಿ, ಮೂಲ ನಕ್ಷತ್ರದಲ್ಲಿ ದೇವಿಯನ್ನು ನಾವು ಆವಾಹನೆ ಮಾಡಬೇಕು ಎಂದಿರುವಂತೆ ಪ್ರೋಷ್ಠಪದಾಭ್ಯಾಮ್ ಎಂದು ತೃತೀಯಾಂತವಾಗಿರುವ ಶಬ್ದಕ್ಕೆ ಸಪ್ತಮ್ಯ ಅರ್ಥವನ್ನು, ಎಂದರೆ ಪ್ರೋಷ್ಠಪದ ನಕ್ಷತ್ರದಲ್ಲಿ ಎಂದು ನಾವು ಅರ್ಥ ಮಾಡಿಕೊಳ್ಬೇಕು. ಧನಾರ್ಥಿಯಾದವನು, ಯಾರು ಶ್ರೀಮಂತರಾಗಬೇಕು ಧನವನ್ನು ಅಪೇಕ್ಷೆ ಪಡ್ತಾನೋ ಅಂಥವನು ಶುಕ್ರವಾರದ ದಿನ ಪ್ರೋಷ್ಠಪದ ನಕ್ಷತ್ರದಲ್ಲಿ ಅಥವಾ ಪ್ರೋಷ್ಠಪದ ನಕ್ಷತ್ರ ಯೋಗವಿರುವ ಶುಕ್ರವಾರದಲ್ಲಿ ಅಗ್ನಿಯನ್ನು ಪ್ರಾರ್ಥನೆ ಮಾಡಬೇಕು. ಶುಕ್ರವಾರದಂದು ಆ ನಕ್ಷತ್ರವು ಬಂದಂತಹ ಸಂದರ್ಭದಲ್ಲಿ ನಾವು ಅಗ್ನಿಯನ್ನು ಪ್ರಾರ್ಥನೆ ಮಾಡಬೇಕು. ಪ್ರೋಷ್ಠಪದವೆಂದರೆ ಪೂರ್ವ ಭಾದ್ರ ಮತ್ತು ಉತ್ತರ ಭಾದ್ರ ನಕ್ಷತ್ರಗಳು ಅಂತ ನಾವು ತಿಳಿಬೇಕು. ಹಾಗಾದರೆ ಪೂರ್ವ ಭಾದ್ರ ಮತ್ತು ಉತ್ತರ ಭಾದ್ರ ನಕ್ಷತ್ರಗಳು ಅಗ್ನಿಯ ಧನಪಥವು, ಎಂದರೆ ಕುಬೇರನ ಉದ್ಯರ್ಥವಾಗಿ ಮನುಷ್ಯನಿಗೆ ಯಾಗಾದಿಗಳ ಮೂಲಕವಾಗಿ ಭೂಮಿಯ ಅಗವಿಕ ಎಂದಾಗಲಿ ಧನವನ್ನು ಕೊಡ್ತಾನೆ. ಹಾಗಾದರೆ ನಾವು ಧನವನ್ನು ಸಂಪಾದನೆ ಮಾಡಬೇಕಾದರೆ ಶುಕ್ರವಾರದಂದು ಪೂರ್ವ ಭಾದ್ರ ಮತ್ತು ಉತ್ತರ ಭಾದ್ರ ನಕ್ಷತ್ರಗಳು
ಇರಂದ್ರೆ ಕುಬೇರನ ವೃದ್ಧಿಯರ್ಥವಾಗಿ ಅವನ ಪ್ರೀತಿಯರ್ಥವಾಗಿ ನಾವು ಪೂಜೆಯನ್ನು ಮಾಡಬೇಕು, ಯಾಗವನ್ನು ಮಾಡಬೇಕು, ಅಥವಾ ಅಲ್ಲಿ ಏನಾದರೂ ಖನಿಜ ಸಂಪತ್ತು ಉಂಟು ಅಂತಾದರೆ ಆ ನಕ್ಷತ್ರದಲ್ಲಿ ಆ ಸಂದರ್ಭದಲ್ಲಿ ಆತನನ್ನು ಪೂಜಿಸಿ ಅಲ್ಲಿ ನಾವು ಅದು ಅಗೆದು ಅದನ್ನು ಪಡೆದುಕೊಳ್ಳಬಹುದು. ಧನವನ್ನು ಆಗ ಅವನು ಕೊಡ್ತಾನೆ. ಅರ್ಥಾತ್ ಈ ಎಲ್ಲ ಧನವು ಕಡೆಗೆ ಕುಬೇರನನ್ನೇ ಸೇರುತ್ತದೆ. ಧನವು ಯಾವಾಗಲೂ ಶಾಶ್ವತವಲ್ಲ. ನಾವೀಗ ತಾತ್ಕಾಲಿಕವಾಗಿ ಅದನ್ನು ಪಡೆದುಕೊಂಡರೂ ಕೂಡ ಮತ್ತೆ ಪುನಃ ಅದು ಕುಬೇರನನ್ನೇ ಸೇರುತ್ತದೆ. ಹಾಗಾಗಿ ಹಿರಣ್ಯರೇತ ಎಂದು ಅಗ್ನಿಗೆ ಹೆಸರು. ತಸ್ಮಾತ್ ಏತಾನ್ ಪ್ರಾರ್ಥೆಯ ಧನಂ ಲಬ್ಧಂ ಶಕ್ಯಂ ನಾನ್ಯರ್ಥೇತ್ಯರ್ಥ. ಈ ಕಾರಣದಿಂದಾಗಿ ಈ ದೇವತೆಗಳನ್ನು ಪ್ರಾರ್ಥಿಸುವುದರಿಂದ ಧನವನ್ನು ಪಡೆಯುವುದೇ ಹೊರತು ಬೇರಾವ ಮಾರ್ಗದಿಂದಲೂ ಧನವನ್ನು ಪಡೆಯುವ ಸಾಧ್ಯತೆವಿಲ್ಲ. ನಾವೇನಾದರೂ ಧನವನ್ನು ಪಡೆದುಕೊಳ್ಬೇಕಾದ್ರೆ ಈ ಪೂರ್ವಭಾದ್ರ ಮತ್ತು ಉತ್ತರ ಭಾದ್ರ ನಕ್ಷತ್ರಗಳು ಕುಬೇರನ ಅಲ್ಲಿ ಚಿಂತನೆಗಾಗಿ ಅಥವಾ ಅವನ ಸಂತೋಷಪಡಿಸುವುದಕ್ಕಾಗಿ ನಾವು ಪೂಜೆಯನ್ನು ಮಾಡುವುದರ ಮೂಲಕ ಅಥವಾ ಖನಿಜವನ್ನು ಅಗೆಯುವ ಮೂಲಕ ಮನುಷ್ಯನು ಪಡೆದುಕೊಳ್ಳುವುದು ಅಂದರೆ ಇಲ್ಲಿ ಭಕ್ತಿಯಿಂದ ಆತನನ್ನು ಅರ್ಚಿಸಬೇಕು, ಪೂಜಿಸಬೇಕು, ತನ್ಮೂಲಕ ನಾವು ಶ್ರೀಮಂತರಾಗಬಹುದು ಎಂಬುದನ್ನು ಈ ಕಥೆಗಳು ಈ ಸಂದರ್ಭದಲ್ಲಿ ವಿವರಣೆಯನ್ನು ಕೊಡ್ತವೆ. ಹಾಗೆ ಪೂರ್ವಭಾದ ಅಥವಾ ಉತ್ತರಭಾದ್ರ ನಕ್ಷತ್ರವಿರುವ ಶುಕ್ರವಾರದಲ್ಲಿ ಅಗ್ನಿಯನ್ನು ಪೂಜಿಸಿದರೆ ಕುಬೇರನಿಗೆ ಅಲ್ಲಿ ಸಂತುಷ್ಟವಾಗುತ್ತದೆ. ತನ್ನಲ್ಲಿಯೇ ಇರುವ ಧನವನ್ನು ಮನುಷ್ಯರಿಗೆ ಆಗ ಯಥೇಚ್ಛವಾಗಿ ಕೊಡ್ತಾನೆ. ಒಬ್ಬ ಶ್ರೀಮಂತನಲ್ಲಿ ಹೋಗಿ ನಾವು ಅಯ್ಯ ದಮ್ಮಯ್ಯ ದಕ್ಕಯ್ಯ ಅಂತ ಹೇಳಿ ಅವನನ್ನು ಹೊಗಳಿ ಹಿಗಳಿ ಎಲ್ಲ ಮಾಡಿ ಆತನಿಂದ ನಾವು ಹೇಗೆ ಹಣವನ್ನು ಪಡೆದುಕೊಳ್ತೇವೋ ಹಾಗೆ ಈ ಕುಬೇರನನ್ನು ಕೂಡ ನಾವು ಪೂಜಿಸಿ ಧ್ಯಾನಿಸಿ ನಾವು ಶ್ರೀಮಂತರಾಗ್ಬೋದು. ಆತನಿಂದ ಆ ಚಿನ್ನವನ್ನು ಧನವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಅದರಿಂದ ನೀನು ರಾಜರ್ಷಿಯ ಕುಲದಲ್ಲಿ ಹುಟ್ಟಿರುವ ಸತ್ಕುಲ ಪ್ರಸೂತನಾದಂಥ ಯಾವನಾದರೂ ಒಬ್ಬ ರಾಜನನ್ನು ಧನಕ್ಕಾಗಿ ನೀನು ಪ್ರಾರ್ಥಿಸು. ಆದರೆ ಆ ರಾಜನು ನಮಗೆ ಧನ ಕೊಡುವ ಕಾರಣದಿಂದ ಅಲ್ಲಿ ಪ್ರಜೆಗಳನ್ನು ಸುಲಿಗೆ ಮಾಡಬಾರದು. ಹೀಗೆ ಧನವನ್ನು ಪಡೆದುಕೊಳ್ಳುವ ಮಾರ್ಗವನ್ನು ಅಲ್ಲಿ ಗಾಲವನಿಗೆ ಅಲ್ಲಿ ಮುಖ್ಯವಾಗಿ ಗರುಡನು ಹೇಳುವಂಥದ್ದು. ಹಾಗಾಗಿ ಈ ಸಂಚಿಕೆಯಲ್ಲಿ ಶ್ರೀಮಂತರಾಗುವುದಕ್ಕೆ ನಾವು ಯಾವ ರೀತಿಯ ಮಾರ್ಗವನ್ನು ಅನುಸರಿಸಬೇಕೆಂಬುದನ್ನು ನನಗೆ ಕಥೆಯಿಂದ ಕೇಳಿದ ಹಾಗಾಯಿತು. ನೀವೆಲ್ಲರೂ ಕೂಡ ಆ ಕುಬೇರನ ಭಕ್ತಿಯನ್ನು ಮಾಡಿ ನೀವು ಕೂಡ ಶ್ರೀಮಂತರಾಗಿ ಎಂಬಂಥ ಮಾತಿನೊಂದಿಗೆ ಈ ಕಥೆಯನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸ. Thank you.